ಪಿಜ್ಜಾ ಬರ್ಗರ್ ತಿಂತ ಹೈಫೈ ಲೈಫ್ ಲೀಡ್ ಮಾಡೋ ಶ್ರೀಮಂತರ ಮಕ್ಕಳಿಗೆ ಬಡತನದ ಬಗ್ಗೆ ಅರಿವೇಗಿರೋದಿಲ್ಲ. ಆದ್ರೆ ಉಡುಪಿಯ ಮಣಿಪಾಲ ವಿವಿಯ ಹೋಟೆಲ್ ಮ್ಯಾನೇಜ್ಮೆಂಟ್ ಮಕ್ಕಳು ಇದಕ್ಕೆ ಅಪವಾದ. ಲಕ್ಷ ಲಕ್ಷ ಫೀಸ್ ಕೊಟ್ಟು ಕಲಿಯುವ ವಿದ್ಯಾರ್ಥಿಗಳ ಮನವು ಬಡತನಕ್ಕೆ ಮಿಡಿಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಸ್ಟೋರಿ. ಫುಟ್ಬಾಲ್ ಮೈದಾನದಲ್ಲಿ ಸಾಲಾಗಿ ನಿಂತಿರೋ ವಿದ್ಯಾರ್ಥಿಗಳು, ಪ್ರತಿಯೊಬ್ಬರ ಕೈಯಲ್ಲೂ ಎರಡೆರಡು ಚೀಲ, ಆ ಚೀಲದೊಳಗೆ 10-10 kg ಅಕ್ಕಿ. ಹೌದು, ಸೂಟು ಬೂಟು ಹಾಕಿಕೊಂಡಿರೋ ಮಕ್ಕಳ ಕೈಯಲ್ಲಿದೇನು ಅಕ್ಕಿ ಚೀಲ ಅಂತ ಅಂದ್ಕೊಂಡ್ರ? ಕತೆ ಹೇಳ್ತೀವಿ ಕೇಳಿ. ಇವರೆಲ್ಲ ಮಣಿಪಾಲ ವಿಶ್ವವಿದ್ಯಾನಿಲಯದ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು. ಕೋರ್ಸ್ ಮುಗಿಸಿ 5-star, 3-star ಹೋಟೆಲ್ಗಳಿಗೆ ಜಾಯಿನ್ ಆಗೋದಕ್ಕೆ ರೆಡಿಯಾದವರು. ಶ್ರೀಮಂತರಿಗೆ ಊಟ ತಯಾರಿಸೋ ಬಡಿಸೋ ಇವರಿಗೆ ಬಡವರ ಬಗ್ಗೆಯೂ ಕಾಳಜಿ ಇದೆ. ಅದಕ್ಕಾಗಿಯೇ 2 ವರ್ಷದ ಎಲ್ಲಾ ವಿದ್ಯಾರ್ಥಿಗಳು 10-10 kg ಅಕ್ಕಿ ಖರೀದಿಸಿ ನಿರ್ವಸಿತರಿಗೆ ಕೊಡುವುದಕ್ಕೆ ಡಿಸೈಡ್ ಮಾಡಿದ್ದಾರೆ. ಮಣಿಪಾಲ್ ಯೂನಿವರ್ಸಿಟಿ ವಕ್ಷಾ ಕಾಲೇಜ್ ಅವರು. ಸೊ ನಮ್ದು ಅಂದ್ರೆ ಪ್ಲ್ಯಾನ್ ಐಸ್ ಬಕೆಟ್ ಪ್ಲ್ಯಾನ್ ನೋಡಿ ನಾವು ರೈಸ್ ಬಕೆಟ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಎಲ್ಲ ರೈಸ್ ಡೊನೇಟ್ ಮಾಡೋದು ಈ ಸತಿ ಹಾಗೆ ನಾವು ಕಾಲೇಜ್ ಲೆವೆಲಿಂದ ಮಾಡಿದ್ದಿದ್ದು. ನಾವು ಪ್ಲ್ಯಾನ್ ಮಾಡಿದ್ದಾದರೆ ಏನೋ ರೆಕಾರ್ಡ್ ಮಾಡಬೇಕಂತ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ. ನಾವು ಈ ಸತಿ ವಿಶ್ವದ ಮನೆ ಅಂತ ಶಿರ್ವಾಲಿರೋದು ಅವ್ರಿಗೆ ಡೊನೇಟ್ ಮಾಡಿದ್ದೀವಿ, ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡದು ಮಾಡುವಂತ. ಇನ್ನು ಮಣಿಪಾಲದ ಎಂಡ್ ಪಾಯಿಂಟ್ನಲ್ಲಿ ಎಲ್ಲರೂ ತಾವು ತಂದ ಅಕ್ಕಿಯನ್ನು ಒಟ್ಟುಗೂಡಿಸಿದರು. ಸುಮಾರು 1,000 kg ಹೆಚ್ಚು ಅಕ್ಕಿ ಸಂಗ್ರಹವಾಯಿತು. ಸಂಗ್ರಹವಾದ ಅಕ್ಕಿಯನ್ನೆಲ್ಲ ಶಂಕರಪುರದಲ್ಲಿರುವ ನಿರ್ವಸಿತರ ಕೇಂದ್ರ ವಿಶ್ವಾಸದ ಮನೆಗೆ ತಲುಪಿಸಲಾಯಿತು. ಇವರು ಕೊಡುವಂಥದ್ದು ನಮಗೆ ಕಡಿಮೆ ಪಕ್ಷ ಒಂದು 1,000 kg ಸುಮಾರು ಒಂದು ದಿವಸಕ್ಕೆ ನಮಗಿದು ಒಂದು 10-15 ದಿವಸಕ್ಕೆ ನಮಗೆ ಸ್ವಲ್ಪ ಚಿಂತೆ ಇಲ್ಲ. ಹಾಗಾಗಿ ಈ ಏನು ಹೇಳ್ತಾರೆ ವಕ್ಷ ಈ ಗ್ರೂಪ್ಗೆ ನಾವು ಧನ್ಯವಾದ ಹೇಳ್ತೇವೆ. ಅವರನ್ನು ಅದನ್ನು ಯೋಜನೆ ಮಾಡಿದಂಥ ಜೈವಿಟಲ್ ಸರ್ ಆಗಲಿ, ರಘವೇಂದ್ರ ಸಾಗರ್ ಆಗಲಿ, ಅವರ ಜೊತೆಯಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ ನಾವು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ಅವರ ಸ್ಟೂಡೆಂಟ್ ಲೀಡರ್ ಯಾರು ಇದ್ದಾರೆ ಅವರನ್ನು ಕೂಡ ನಾನು ಧನ್ಯವಾದ. 100 ಮಂದಿ ಇರುವ ವಿಶ್ವಾಸದ ಮನೆಯಲ್ಲಿ ಈ ಅಕ್ಕಿಯೆಲ್ಲ ಅನ್ನವಾಗಿ ಹಸಿವು ತಣಿಸಲಿದೆ. ವರ್ಷದಲ್ಲಿ 3-4 ಬಾರಿ ಇಂತಹ ಸಮಾಜ ಸೇವೆಯನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಪ್ರತಿಯೊಬ್ಬರೂ ತಮ್ಮಲ್ಲಿರುವ ಹಣವನ್ನು ಒಗ್ಗೂಡಿಸಿಟ್ಟು ಬಡವರ ಸೇವೆಗೆ ವಿನಿಯೋಗಿಸುತ್ತಾರೆ. ಇಂತಹ ಜನಪರ ಕಾಳಜಿಗೆ ವಿಶ್ವಾಸದ ಮನೆ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದೆ. ವಿದ್ಯಾರ್ಥಿಗಳು ಯುವಕರು ದೇಶದ ಸಂಪತ್ತು. ಅವರು ಮನಸ್ಸು ಮಾಡಿದರೆ ಯಾವ ಸಾಧನೆಯನ್ನು ಮಾಡಬಹುದು. ಸದ್ಯ ನಮ್ಮ ಕೈಯಲ್ಲಾದ ಚಿಕ್ಕ ಕೆಲಸ ಮಾಡಿದ್ದೇವೆ, ಮುಂದೆ ಹೆಚ್ಚೆಚ್ಚು ಸಹಾಯ ಮಾಡುತ್ತೇವೆ ಅಂತಾರೆ ಈ ವಿದ್ಯಾರ್ಥಿಗಳು.